हलो एव्रीवन वेलकम बैक टू माय चैनल सो नानिवत निमगे सो तुम्बा जन ननगे रिक्वेस्ट माड्ता इद्दिद्दु ब्लैक हेड्स मत्ते व्हाइट हेड्स तुम्बा आगिदे फेस अल्लि एनु माडोदु अंत केळ्ता इद्दरु सो नानिवत निमगे ओंदु प्रॉडक्ट जोतेने बंदिद्दीनि सो अदर रिव्यूनु कूड माड्तीनि हागे हेंगे वर्क आगुत्ते अंतनु तोरिस्तीनि सो नानु कूड अदन्न फस्ट टाइम यूस माड्तिरोदु सो अदु 100% करेक्ट इदे इल्ल अंतनु नानु निमगे हेळल्ल निमगे आलरेडी गोत्तु नानु यूस माड्दे इरो प्रॉडक्ट्न नानु यावत्तू निमगे मिस्गैड ಮಾಡಲ್ಲ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ನಾನು ಯಾವತ್ತು ಮಿಸ್ಗೈಡ್ ಮಾಡಿಲ್ಲ ನಿಮಗೆ ಸೋ ಅದೇ ರೀತಿ ಇವತ್ತು ಕೂಡ ಇದನ್ನ ನಾನು ಯೂಸ್ ಮಾಡ್ತೀನಿ ನನಗೆ ಇದು ವರ್ಕ್ ಅನ್ಸಿದ್ರೆ ಮಾತ್ರ ಎಸ್ ಅಂತ ಥಮ್ಸ್ ಅಪ್ ಮಾಡ್ತೀನಿ ಇಲ್ಲ ಅಂತ ಅನ್ಸಿದ್ರೆ ಹಿಂಗ್ ಮಾಡ್ತೀನಿ ಡೆಫಿನೆಟ್ಲಿ ಸೋ ಟ್ರೈ ಮಾಡೋಣ ಬನ್ನಿ ಹೇಗಿದೆ ಈ ಪ್ರಾಡಕ್ಟ್ ಅಂತ ಸೋ ಫಸ್ಟ್ ಆಫ್ ಆಲ್ ಇದನ್ನ ನಾನು ಬೈ ಮಾಡಿರೋದು ಅಮೆಜಾನ್ ಅಲ್ಲಿ ಚಾರ್ಕೋಲ್ ಪೊಲ್ಯೂಷನ್ ಕಂಟ್ರೋಲ್ ಪೀಲ್ ಆಫ್ ಮಾಸ್ಕ್ ಅಂತ ಇದೆ ಓಕೆ ದಿಸ್ ಕಾಸ್ಟ್ ಯು ಅರೌಂಡ್ 495 ರೂಪೀಸ್ 495 रुपीस सो इत ऑफर 299 समथिंग सो नो ओ माय गॉड सो अमेज़न ऑफर सो ऑफर बाय माड़िद्रे निमगे कम्मी सिगुत्ते जास्ती जास्ती प्रॉडक्ट्स सो अप्लाई माड्ता इदीनि ना नीटागे ಇದೆಲ್ಲ ನಾನು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರೋದು ಸೋ ನನಗೂ ಗೊತ್ತಿಲ್ಲ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಡೆಫಿನೆಟ್ ಆಗಿ ನನಗೂ ಬ್ಲ್ಯಾಕ್ ಹೆಡ್ಸ್ ಇದೆ ನೀವು ನೋಡಬಹುದು ತುಂಬಾ ಇಲ್ಲಿ ಸ್ವಲ್ಪ ಇಲ್ಲಿ ಕಾಣ್ತಿಲ್ಲ ಬಟ್ ಕ್ಯಾಮೆರಾ ಎಷ್ಟು ಕ್ಯಾಪ್ಚರ್ ಮಾಡುತ್ತೆ ನನಗೆ ಗೊತ್ತಿಲ್ಲ सो फुल फेस ना अप्लाई माड़ण अल्वा सो हेगिरुत्ते अंत चेक माड़ण ननगे वर्क आगे मात्र ना निमगे हेळ्तीनि अदरवाइज नानु हेळल्ल ओके नन्न पेज अल्लि मिस गैड नानु यारिगू माड़ल्ल सो ई पोर्शन यावत्तू मास्क मिस माड़बार्दु बिकॉज इल्ली नमगे हाइड्रेट आगोदु तुंबा इंपार्टेंट सो ई पोर्शन अंद्रे निम्म मूगिन पक्क इरुत्तल्ल आ जागन नीवु यावत्तू मिस माड़बार्दु ನೋಡಿ ಎಲ್ಲಾ ಪ್ರಾಡಕ್ಟ್ಸ್ ಅಷ್ಟೇ ನೀವು ಏನು ಯೂಸ್ ಮಾಡ್ತೀರಾ ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡನು ಒಬ್ಬೊಬ್ಬರ ಫೇಸ್ ಗೆ ಒಂದೊಂದು ತರ ರಿಯಾಕ್ಟ್ ಆಗ್ತಾ ಇರುತ್ತೆ ಸೋ ಎಲ್ಲರಿಗೂ ಸೇಮ್ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ ಸೋ ಇದೇನಪ್ಪ ಯೂಸ್ ಮಾಡಿ ಈ ತರ ಆಯ್ತು ಹಿಂಗಾಯ್ತು ಅಂತ ನೀವು ಅನ್ಕೊಳ್ಳೋದು ಅವಶ್ಯಕತೆ ಇಲ್ಲ ಬಿಕಾಸ್ ಎಲ್ಲ ಸ್ಕಿನ್ ಗೆ ಡಿಫರೆಂಟ್ ಡಿಫರೆಂಟ್ ಆಗಿ ವರ್ಕ್ ಆಗುತ್ತೆ ಇಲ್ಲ ಓಕೆ ನನಗೆ ಗೊತ್ತಿಲ್ಲ ನಾಳೆ ನನ್ನ ಫೇಸ್ ಅಲ್ಲಿ ಇದು ಪಿಂಪಲ್ ಆದ್ರೂ ಆಗಬಹುದು ಹೇಳಕಾಗಲ್ಲ ಅಲ್ವಾ ಸೋ ಹಿಂಗ್ ಕಾಣಿಸ್ತಾ ಇದೀನಿ ನಾನು ಅಲ್ಲ ಸೋ ಇಷ್ಟ ಮಾತ್ರ ಬಿಡ್ತೀನಿ ನೋಡೋಣ ಇದಿಷ್ಟು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಇದಕ್ಕೆ ಇವಾಗ ಇದರ ಹಿಂದೆ ಟೈಮಿಂಗ್ಸ್ ಕೂಡ ಕೊಟ್ಟಿರ್ತಾರೆ ನೋಡಿ ಹೇಗೆ ಯೂಸ್ ಮಾಡೋದು ಅಂತ ಯಾವಾಗ ನೀವು ಪ್ರಾಡಕ್ಟ್ ತಗೊಂಡಾಗ ಅದರ ಯೂಸೇಜ್ ನ ತಿಳ್ಕೊಳಿ ಅಂತ ಆಗಬಹುದು ಅಪ್ಲೈ ಚಾರ್ಕೋಲ್ ಪೀಲ್ ಮಾಸ್ಕ್ ಈವನ್ಲಿ ಓವರ್ ಕ್ಲೆನ್ಸ್ಡ್ ಫೇಸ್ ಅಂಡ್ ನೆಕ್ ಅವಾಯ್ಡಿಂಗ್ ದ ಏರಿಯಾ ಅರೌಂಡ್ ಐಸ್ ಅಲೋ ದ ಮಾಸ್ಕ್ ಟು ಡ್ರೈ 10 ಟು 15 ಮಿನಿಟ್ಸ್ ಅಂತ ಇದೆ ಸೋ 10 ಟು 15 ಮಿನಿಟ್ಸ್ ವರೆಗೂ ಇದನ್ನ ವೇಟ್ ಮಾಡಬೇಕಂತ ಇದನ್ನ ಅಪ್ಲೈ ಮಾಡಿದ ಮೇಲೆ ಸೋ ಕಣ್ಣ ಏರಿಯಾ ಇದೆಯಲ್ಲ ಆ ಕಣ್ಣ ಏರಿಯಾ ಹತ್ರ ಅಪ್ಲೈ ಮಾಡಬಾರದು ಇವಾಗ ನಾನು ಅಪ್ಲೈ ಮಾಡಿದಿನಲ್ಲ ನೋಡಿ ನಾನು ಗ್ಯಾಪ್ ಬಿಟ್ಟಿದ್ದೀನಿ ಸೋ ಎರಡು ಕಡೆ ನಾನು ಗ್ಯಾಪ್ ಬಿಟ್ಟಿದ್ದೀನಿ ಸೋ ಅದನ್ನ ಬಿಟ್ಟು ಫುಲ್ ಫೇಸ್ ನ ಬೇಕಾದ್ರೆ ನೀವು ಅಪ್ಲೈ ಮಾಡಬಹುದು ಸೋ ಹಾಕಿ ಬಿಡೋಣ ಇಷ್ಟ ಹಾಕಿದ್ದೀನಿ ಸೋ ಇನ್ನೊಂದು ಸ್ವಲ್ಪ ಯಾಕೆ ಉಳಿಸ್ಕೊಳ್ಳೋದು ಅಲ್ವಾ ಹಚ್ಕೊಂಡೇ ಬಿಡೋಣ ಯಾವುದೇ ಪ್ರಾಡಕ್ಟ್ಸ್ ನ ತಗೋಬೇಕಾದ್ರೆ 100 ರಲ್ಲಿ 10 ರಿವ್ಯೂಸ್ ಚೆನ್ನಾಗಿದ್ರೆ ಮಾತ್ರ ತಗೋಬೇಕು ಅದರ್ವೈಸ್ ನೀವು ಯಾವುದಾದರೂ ಒಂದು ಎರಡು ಮೂರು ರಿವ್ಯೂ ಬ್ಯಾಡ್ ಆಗಿ ಬಂದಿದ್ರು ಕೂಡ ನೀವು ಬೈ ಮಾಡಬಾರದು ಓಕೆ ಒಂದು ಇಲ್ಲ ಓಕೆ ಒಂದು ಎರಡು ಓಕೆ ಬಟ್ ತುಂಬಾ ಜಾಸ್ತಿ ಬರ್ತಾ ಇದೆ ಬ್ಯಾಡ್ ರಿವ್ಯೂ ಇದೆ ಅಂದ್ರೆ ದಯವಿಟ್ಟು ಯಾವುದೇ ಪ್ರಾಡಕ್ಟ್ ಆಗಲಿ ಅದನ್ನ ಬೈ ಮಾಡಕ್ಕೆ ಹೋಗಬೇಡಿ ಓಹೋ ಓಕೆ 10 ಟು 15 ಮಿನಿಟ್ಸ್ ವರೆಗೂ ವೇಟ್ ಮಾಡಬೇಕು ಇದಾದ ಮೇಲೆ ಸೋ ನಾನು ಇನ್ನ ಅಪ್ಲೈ ಮಾಡಿದ್ನ 10 ಮಿನಿಟ್ಸ್ ಕೂಡ ಆಗಿಲ್ಲ ಡು ನಾಟ್ ಅಪ್ಲೈ ಆನ್ ಬ್ರೋಕನ್ ಆರ್ ಇನ್ಫ್ಲೇಮ್ಡ್ ಸ್ಕಿನ್ ಅಂತ ಇದೆ ಸೋ ನಿಮಗೆ ಆಲ್ರೆಡಿ ಪಿಂಪಲ್ ಆಗಿ ಅದು ಪಾಪ್ ಔಟ್ ಆಗಿ ತುಂಬಾ ಓಪನ್ ಓಪನ್ ಆಗಿದೆ ಅಂತ ಅಂದ್ರೆ ದಯವಿಟ್ಟು ಅದರ ಮೇಲೆ ಅಪ್ಲೈ ಮಾಡಬೇಡಿ ಅಂತ ಹೇಳಿದ್ದಾರೆ ಸೋ ಓನ್ಲಿ ನಿಮಗೆ ಡ್ರೈ ಆಕ್ನೀಸ್ ಇದ್ದು ಅಥವಾ ನಿಮಗೆ ಜಸ್ಟ್ ನೋಸ್ ಪಾರ್ಟ್ ಮಾತ್ರ ನಿಮಗೆ ರಿಮೂವ್ ಆಗಬೇಕು ಡಾರ್ಕ್ ಸ್ಪಾಟ್ಸ್ ಅಂತ ಇದ್ರೆ ಮಾತ್ರ
ಆ ಪ್ಲೇಸ್ ಅಲ್ಲಿ ಮಾತ್ರ ಅಪ್ಲೈ ಮಾಡಿ ಅಂತ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಸೊ ಈಗ ಕರೆಕ್ಟ್ ಆಗಿ ಅದು ಪೀಲ್ ಆಗೋ ತರ ಕಾಣಿಸ್ತಾ ಇದೆ ನೋಡಿ. ಬಟ್ ಇದನ್ನ ಯಾವಾಗಲೂ ನೀವು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ತೆಗಿಬೇಕಾಗತ್ತೆ, ಅಂದ್ರೆ ಈ ರೀತಿ ಹಿಂಗ್ ಕೆಳಗಿಂದ ಹಿಂಗ್ ರಿಮೂವ್ ಮಾಡಬೇಕಾಗತ್ತೆ. ಓಕೆ, ಹಿಂಗಿಂದ ತೆಗೆದ್ರೆ ಏನು ಯೂಸ್ ಇಲ್ಲ, ಬಿಕಾಸ್ ನಿಮ್ಗೆ ಹೇರ್ ಎಲ್ಲ ಇಲ್ಲೇ ಇರುತ್ತೆ, ಅದಂಗೆ ಇರುತ್ತೆ. ಸೊ ಯಾವಾಗಲೂ ಪೀಲ್ ಮಾಡುವಾಗ ನೀವು ಈ ಡೈರೆಕ್ಷನ್ ಅಲ್ಲೇ ತೆಗಿಬೇಕು. ಸಮಟೈಮ್ಸ್ ಅದು ಕಟ್ ಆಗುತ್ತೆ, ನೋ ಪ್ರಾಬ್ಲಮ್. ನಿಧಾನಕ್ಕೆ ಈ ರೀತಿ ರಿಮೂವ್ ಮಾಡಿ. ಸೊ ಒಂದೊಂದು ಕಡೆ ಡ್ರೈ ಆಗಿರಲ್ಲ ಅಲ್ವಾ, ಸೊ ಅದೇನಾಗುತ್ತೆ ನಿಮಗೆ ಕೈಗೆ ಸಿಗಲ್ಲ ಒಂದೊಂದ್ಸರಿ. ಸೊ ನಿಧಾನಕ್ಕೆ ರಿಮೂವ್ ಮಾಡಬೇಕಾಗತ್ತೆ. ತುಂಬಾನು ಡ್ರೈ ಮಾಡೋದಕ್ಕೆ ಬಿಡಬೇಡಿ, 10-15 ಮಿನಿಟ್ಸ್ ಈಸ್ ಎನಫ್. ನೋಡಿ, ಇದ್ರಲ್ಲಿ ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗತ್ತೆ ನನ್ಗೆ ವೈಟ್ ಇಟ್ಸ್ ಎಷ್ಟಿತ್ತು ಎಷ್ಟು ಬಂದಿದೆ ಅಂತ ನೋಡಿ ಇದ್ರಲ್ಲೇನೆ. ಸೊ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ದಿಸ್ ಪ್ರಾಡಕ್ಟ್ಸ್ ಇಸ್ ನಿಲ್ಡ್ ಇಟ್ ಡೆಫಿನೆಟ್ಲಿ 100% ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಸೊ ಇದನ್ನು ವೀಕ್ಲಿ ಟ್ವೈಸ್ ಡೆಫಿನೆಟಾಗಿ ನಾನು ನೆಕ್ಸ್ಟ್ ಯೂಸ್ ಮಾಡೇ ಮಾಡ್ತೀನಿ. ಸೊ ನೀವು ನೋಡ್ಬೋದು ಇಲ್ಲಿ ಕಾಣುತ್ತೆ ನೋಡಿ, ಹಿಂಗೆ ಎಸ್ ಇಲ್ಲಿ ಮುಳ್ಳು ಥರ ಕಾಣಿಸ್ತಾ ಇದೆಯಲ್ಲ, ಸೊ ಅದೆಲ್ಲ ವೈಟ್ ಇಟ್ಸು ಆ್ಯಂಡ್ ನನ್ನ ಸ್ಮಾಲ್ ಹೇರ್ ಫೇಶಿಯಲ್ ಹೇರ್ ಅದು. ಟ್ರೂಲಿ ಹೆಲ್ಪ್ಫುಲ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದ್ರ ಮೇಲೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ, ಏನಾದರೂ ಕೇಳಬೇಕಂತ ಇದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಮೇಕ್ ಓರ್ ಬೈ ದೀಪಾ ಸೋಮ್ ಅಂತ ನನ್ನ ಪ್ರೊಫೈಲ್ ನೇಮ್ ಇದೆ, ನೀವಲ್ಲಿ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಸೊ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ, ನಾನು ಇನ್ನೂ ಫೇಸ್ ವಾಶ್ ಕೂಡ ಮಾಡಿಲ್ಲ. ಸೊ ಐ ಫೀಲ್ ಸೋ ಫ್ರೆಶ್ ಅಂತ ಅನ್ನಿಸ್ತಾ ಇದೆ, ಆ್ಯಂಡ್ ನಂಗೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಸೊ ವೀಕ್ಲಿ 2 ಟೈಮ್ಸ್ ನಾನು ಡೆಫಿನೆಟಾಗಿ ಯೂಸ್ ಮಾಡೇ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇದೇ ಥರ ವೀಡಿಯೋಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಿಮಗೆ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್, ಮತ್ತೆ ಮೀಟ್ ಆಗೋಣ ಅಂತ ಹೇಳ್ತಾ ಬಾಯ್.